ಹಾಯ್ ರೀ, ನಮಸ್ಕಾರ ರೀ. ಎಲ್ಲರು ಹೆಂಗದಿರಿಪ್ಪ? ಆರಾಮದಿರೇನ ಅಂತ ಅನ್ಕೋತೀವಿ ನೋಡ್ರಿ. ನಾವು ಕೂಡ ಆರಾಮದೀವಿ ಬರ್ರಿ. ಈಗ ರಾತ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ. 8 ಗಂಟೆ ಆಗೈತಿ ಟೈಮ. ಸೊ ಇವಾಗ ಏನಪ್ಪ ಅಂತಂದ್ರೆ ಸಂಜೆ ಮಾಡಿ ರೂಟೀನ ಚಾಲು ಆಗೈತಿ. ಸ್ವಲ್ಪ ಫ್ರೆಶ್ ಅದೆಲ್ಲ ಆದೆ ನೋಡ್ರಿ ಫ್ರೆಂಡ್ಸ್. ಒಂಥರ ಅಲ್ಲಿ ಹೊಸ ಮನೆಗೆ ಹೋದಾದ್ಮ್ಯಾಗ ಅಲ್ಲೆಲ್ಲ ಕೆಲಸ ಡಸ್ಟ್ ಇರುತ್ತೆ ನೋಡ್ರಿ. ಹಂಗಾಗಿ ಒಟ್ಟ ಯಾಕೋ ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತಿಲ್ಲ. ಮೈಯೆಲ್ಲ ಚುಟ್ ಚುಟ್ ಮಾಡ್ದಂಗ ಅಂತ ಅರ್ಥಕತ್ತಿತ್ತು. ಮತ್ತೆ ಮಸ್ತಿಗೆ ನೀರು ಕಸ್ಕೊಂಡು ಜಖ ಮಾಡಿ ಅರ್ಬಿ ಚೇಂಜ್ ಮಾಡಿದೆ. ಈಗ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನ್ಸಕತ್ತಿದ್ರಿ. ಒಂಥರ ಕಿರಿಕಿರಿ ಮೈಯೆಲ್ಲ ತುರಿಸ್ದಂಗ ಈ ಥರ ಎಲ್ಲ ಅನ್ಸಕತ್ತಿತ್ತು ನೋಡ್ರಿ. ಹಾಗಾಗಿ ಒಂಥರ ಏನೋ ಅಲರ್ಜಿ ಥರ ಆಗೈತೆ ಏನೋ ಫ್ರೆಂಡ್ಸ್. ಒಮ್ಮೆ ಮೈ ಗುಗ್ಗುರ್ಗಿಡ್ತಂಗ ಅಂತ ಅನ್ಸಕತ್ತೈತಿ. ಬರ್ರಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಅಂತ. ಒಂದು ನಿಮ್ಗೆ ರಿಕ್ವೆಸ್ಟು, ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದ ನೋಡ್ರಿ. ಅಡ್ವರ್ಟೈಸ್ಮೆಂಟ್ ಬರ್ತಾವ್ರಿ. ದಯವಿಟ್ಟು ಸ್ವಲ್ಪನಾದ್ರೂ ಒಂದು ಅರ್ಧದಷ್ಟಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿ ಸ್ಕಿಪ್ ಮಾಡ್ರಿ. ನಿಮಗೂ ಬೇಜಾರಾಗುತ್ತೆ ನನಗೆ ಗೊತ್ತು. ಆದ್ರೂ ಅದರಿಂದ ಇವಾಗ ನನಗೆ ಭಾಳ ಹೆಲ್ಪ್ ಆಗ್ತೈತೆ ನೋಡ್ರಿ. ಆ ಒಂದು ಕಾರಣಕ್ಕಾಗಿ ಈ ವಿಡಿಯೋ ಇಷ್ಟ ಆಗಿದ್ರಂಗೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ, ಇವು ಕಡ್ಲಿ ಬೇಳೆ ರೀ ಫ್ರೆಂಡ್ಸ್. ಆಲ್ರೆಡಿ ನಿನ್ನೆ ನೆನೆ ಇಟ್ಟಿನಿ ಕಡ್ಲಿ ಬೇಳೆನ. ಕಡ್ಲಿ ಬೇಳೆ ವಡ ಮಾಡಿದ್ರೆ ಆಯ್ತಂತೇಳಿ ಮಸ್ತಾಗಿ ನೆಂದವ್ರಿ. ಬೆಳಗ್ಗೆ ತೊಳೆದು ಇಡಬೇಕಾಗಿತ್ತು, ತೊಳೆದು ಇಟ್ಟಿಲ್ಲ. ಈಗ ಇವನ್ನ ಮತ್ತೊಂದು ಸರಿ ತೊಳಿತೀನಿ ನೋಡ್ರಿ. ಕಡ್ಲಿ ಬೇಳೆ ವಡ ಮಾಡಿದ್ರೆ ಆಯಿತು. ರಾತ್ರಿ ಒಂದು ರೊಟೀನ ಚಾಲು ಆಗೈತಿ. ಸೊ ಇವನ್ನ ಸ್ವಚ್ಛಗತ್ತು ಮತ್ತೊಂದು ಸರಿ ತೊಳಿತೀನಿ ರೀ. ಇದ್ರದ್ದೇ ವಡ ಮಾಡಿದ್ರೆ ಆಯ್ತಂತೇಳಿ ಇದ್ರದ್ದು ಈಗ ವಡ ಮಾಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಟೈಮ್ ಐತಿ ಇದಕ್ಕೆ ಮಾಡೋದಿಕ್ಕೆ. ಇನ್ನೂ ಅದು ಇದು ಏನೇನು ಕೆಲಸಗಳು ಬಾಕಿ ಉಳಿದವ. ಏನು ರೆಸಿಪಿ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲ್ರಿ. ಬಿಸಿ ಬಿಸಿ ವಡ ಅಂತೂ ರೆಡಿ ಆಯ್ತು ರೀ. ನಮ್ಮ ಮನೆಯೊಳಗೆ ಸಾಸ್ ಇಲ್ಲ, ಖಾಲಿ ಆಗೈತಿ. ಹಂಗಾಗಿ ಈಗ ಹಂಗನ ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಈಗ ವಡ ಬಿಡತ್ತೀನಿ ರೀ. ಹಂಗಾಗಿ ಕೈ ಮತ್ತು ಬೇರೆ ಇನ್ನೊಂದು ಬ್ಯಾಚ್ ಹಾಕಿನಿ. ಸೊ ಹಾಗಾಗಿ ಇವಾಗ ಮಕ್ಕಳಿಗೆ ಕೊಟ್ಟನಪ್ಪ ಅಂದ್ರೆ ಊಟ ಮಾಡ್ತಾರೆ. ಮ್ಯಾಗಿಷ್ಟು ಅನ್ನ ಊಟ ಮಾಡಿದ್ರಂದ್ರೆ ಹೊಟ್ಟೆ ತುಂಬ್ತೈತೆ ನೋಡ್ರಿ ಫ್ರೆಂಡ್ಸ. ಮಸ್ತಾಗಿರುವಂಥ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ವಡ ನೋಡ್ರಿ, ಕಡ್ಲಿ ಬೇಳೆ ವಡ. ಭಾಳ ಸರಿ ರೆಸಿಪಿ ಶೇರ್ ಮಾಡೀನಿ ಹಂಗಂತೇಳಿ. ಇವಾಗ ಜಸ್ಟ್ ಅಷ್ಟೇ ನಿಮ್ಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನೋಡ್ರಿ. ಮಷಿನ್ಗೆ ಗುದ್ಕೊಂಡ್ ಬಿಡ್ತೀನಿ ಅಂದ್ರೆ ನಾನು ಅಷ್ಟು ತಲೆ ಪ್ರೆಷರ್ ಆಗ್ತೈತಿ. ಟೆನ್ಷನ್ ಆಗುತ್ತೆ. ಬಟ್ ಭಾಳ ದಿನ ಆಯ್ತು, ಎಣ್ಣೆನೂ ಬಿಟ್ಟಿಲ್ಲರಿ. ನಾನು ಕಾಲಿಗೆ ಐತಿ ಮಷಿನ್ ಎಣ್ಣೆ ಹಾಕೋದ. ಹಾಗಾಗಿ ಹಾಕಬೇಕಾಗಿತ್ತು, ಎಲ್ಲ ಹಾಕೊಂಡ್ಬಿಟ್ಟ ನಾವು ತಡ್ಡಿ. ಅದಕ್ಕೆ ನೋಡಿದೆ ಕರೆಕ್ಟಾಗಿ ಒಲಿದಿದ್ದು. ಬಟ್ ಫ್ರೆಶ್ ಕಾಲಿಗೆ ಪ್ರೆಷರ್ ಭಾಳ ಬಿಡ್ತದೆ. ನನ್ನ ಹತ್ರ ಇದು ಇದು ಐತ್ರಿ, ನಂಗೆ ಮಷಿನ್ದು ಇದು ಇತ್ತು, ಕರೆಂಟ್ ಮ್ಯಾಗಿಂದು ಇದು ಮಾಡ್ತಾರಲ್ಲ ಅದು. ನಮ್ದು ಸಣ್ಣ ಅಂಟಿರಿ ನಮ್ಮ ಮನೆಯವ್ರ ಅಕ್ಕ, ನನ್ಗೆ ಬೇಕಂತ ವೈರ್ ಬಿಟ್ರೆ ಈಗ ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ, ನನಗೂ ಯೂಸ್ ಮಾಡಲಿಲ್ಲ. ಹಂಗೆ ವೈದು ಇಟ್ಕೊಂಡು ಕೊಟ್ಬಿಟ್ಟಾರ. ಈಗ ನನಗಾರ ಕೊಟ್ಟಿದ್ರೆ ಯೂಸ್ ಆಯ್ತಿತ್ತು. ಯಜಮಾನ್ರು ಅವಾಗ ಕೊಟ್ಬಿಡ್ಬೇಕು ಯೂಸ್ ಮಾಡ್ತಾ ಅಂತ ಹೇಳಿದ್ರು. ಅದು ಹಂಗೆ ಅವ್ರ ಮನೆಗೆ ವೇಸ್ಟ್ ಆಗಿ ಬಿದ್ದೈತೆ ನೋಡ್ರಿ. ದಿನ ನಾನೇನು ಇದನ್ನ ಒಲೆಯಂಗಿಲ್ಲಲ್ರಿ, ಯಾವಾಗಾರ ಒಂದ್ಸರಿ ಪರವಾಗಿಲ್ಲ ಬಿಡು ಅಂತೇಳಿ ನಾನು ಗಪ್ಪ ಆಗ್ಬಿಟ್ಟು ನೋಡಿ ಮತ್ತೆ ಏನ್ ಮಾಡೋದು. ಓಕೆ ಮತ್ತೆ ಶಿವಣ್ಣ ನೋಡ್ರಿ, ಒಮ್ಮಿದೊಮ್ಮೆಲೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಜಮಾನ್ರು ಬಂದಾರ್ರಿ ಈಗ. ಐದು ನೋಡ್ರಿ ಅಗಳ ಇಲ್ಲಿ ಕೊತ್ತಂಬರಿ ಸೋಸಿನ್ರಿ, ಇಲ್ಲೇ ಇಟ್ಟಿನಿ ತಾಟ್ನ್ಯಾಗ. ಅದೆಲ್ಲ ಮತ್ತೆ ಹೊಲಸಾಗತ್ತೆ ಮಳೆಗೆ ಅಂತೇಳಿ ಹಂಗೆ ಸೋಸಿ ಸೋಸಿ ತಾಟ್ನ್ಯಾಗ ಇಟ್ಟಿನಿ. ಓದಿದ್ದೆಲ್ಲ ಕಸ ಅದು ಮಳೆಗೆ ಅಲ್ಲೇ ಕುಂತೈತೆ ನೋಡ್ರಿ. ಮತ್ತು ಬೆಳಗ್ಗೆ ಎದ್ದು ಡೈರೆಕ್ಟ್ ಕಸದ ಗಡಿಗೆ ಹಾಕಕ್ಕೆ ಬರ್ತದೆ ಇಲ್ಲಿಗೆ. ಅಲ್ಲಿ ಬಕೆಟ್ ನೋಡ್ರಿ, ಬಕೆಟ್ನೇ ಹಾಕಿ ಮ್ಯಾಗ ಒಂಚೂರು ಮಣ್ಣು ಉದುರಿಸ್ಬಿಟ್ನಂದ್ರೆ ಅಲ್ಲೇ ಕೊಳಿತೈತಿ, ಗೊಬ್ಬರ ಆದಂಗೂ ಆಗುತ್ತೆ ನೋಡ್ರಿ. ಬಾಂಡೆಗಳು ಅಲ್ಲಿ ಅದಾವ, ಅದೇನು ತೆಗಿಯಕ್ಕೆ ಹೋಗಿಲ್ಲ. ಮಳೆ ಅಂತೂ ಸಖತ್ತಾಗೈತೆ ರೀ. ಆಗಳೆ ಭಾಳ ತಂಡಿ ಬಿಟ್ಟಿತ್ತು, ನಾವು ವಡ ಮಾಡತ್ನ್ಯಾಕ ಈಗ ಮಳೆ ಬರತ್ತೈತಿ. ಅಪ್ಪ ಮಕ್ಕಳು ನೋಡ್ರಿ ಸದ್ಯಕ್ಕೆ ಈ ಪಿಲ್ಯ ಮೊಬೈಲ್ಗೆ ಉಣರ್ರಿ. ಈಗ ಮೊಬೈಲ್ ಅವ್ರ ಪಪ್ಪ ಬಂದಂದ್ರೆ ಪಿಲ್ಯನ ಕೈಯಾಗಿರ್ಬೇಕು, ಸೈಡಿಗೆ ಈಕೆ ಸ್ನೇಹ ಕೂತು ನೋಡ್ಬೇಕು. ಏಯ್ ಗುಂಡ,
ಅಪ್ಪ ಮಗ ಸೇಮ್ ಜೆರಾಕ್ಸ್ ನೋಡ್ರಿ. ಸ್ನೇಹನ್ ಸ್ಕೂಲ್ದು ಮೆಸೇಜ್ ಬಂದದ ನೋಡ್ರಿ ಇಷ್ಟು ಲೇಟಾಗಿ. ಬರ್ರಿ ಯಜಮಾನ್ರಿಗೆ ಇಷ್ಟು ಬಡ 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 ಹಾಕ್ಬಿಡ್ತೀನಿ ರೀ. ಮಳೆ ಬರಾಗ ಬಿಸಿ ಬಿಸಿ ಹಾಕೊಟ್ರೆ ಅವರು ಖುಷಿಯಿಂದ ತಿಂತಾರ. ಕತ್ರಿ ಬೇಕು ನಿಮ್ಗ ತೋರಿ ತಗೋರಿ. ಎಲ್ಲಕ್ಕೂ ನನಗೆ ಬಾ ಅಂದ್ರ ಅದು ಕಟ್ ಮಾಡಿ ಯಾರ ಚೀಲ ಕಟ್ ಮಾಡ್ದಾಗಲ್ಲ ನಿಮ್ಗ. ಎಲ್ಲ ಕೆಲ್ಸಿಗೆ ಒಟ್ಟು ನನ್ ಮುಂದ ಕಟ್ ಮಾಡೋದು ಒಂದು ವಸ್ತು ನೀಡ್ರಿ ಇಡದಾಗಲ್ಲ ನಿಂಗ್ ನಾರ ಏನ್ ಮಾಡ್ಲಿ ನನಗೆ ಅನ್ನೋದ್ ನೋಡ್ರಿ. ತಮ್ಮ ಕಟ್ ಮಾಡಲ್ಲ ಅಂತ ಒಪ್ಕೊಂಡಂಗಿಲ್ಲ ನೆಟ್ ಇಡಕ್ ಬರಲ್ಲ ಅಂತ ನಮ್ಗ ದೋಷ ಕಟ್ ಮಾಡದ್ ನೀನು ಕೂಡ ನೀನ ಅದು ಕಳಿತು ಇದು ಕಳಿತು ಚಂತ ನಿದೆ ಹೇಳ್ತಿ. ನಿಮ್ ಕೆಲ್ಸ ಉಳಿತಂತ ನಾ ಮಾಡ್ಲತೀನಿ ಈಗ. ಹೌದ್ರಿ ನಂದೇ ಕೆಲ್ಸ ಬರಲ್ಲ ನಿಮ್ದೇನೇ ಇಲ್ಲ ನೀನಿಲ್ಲ ನೋಡ್ರಿ ನಂದೇ ಕೆಲ್ಸ ಅಂತ ಹಿಡಿ ಈ ಕಡೆ ಹಿಡಿ ಎದು ಹಿಡಿ. ಅದು ಈ ಸದ್ಯಕ್ಕೆ ರಾತ್ರಿ ಗಟ್ಟಿ ಹೋಗಿ ಬಿಡ್ರಿ ಅಂತ ಅನ್ನತ್ರಿ ಕೇಳಿ. ಡೇ ಟೈಮ್ದಾಗ ಹಾಕ್ತಾರ ಅದನ್ನ ನನ್ನ ಕತ್ರಿ ಮಣ್ಣು ಮಾಡಿಟ್ರಿ ನೀವು ಹೊಸ ಕತ್ರಿ ಕೊಡಸ್ರಿ ಮೊಕ್ಕೊಂಡ್ರಿ. ಅದೇ ಬಾಕುಲ್ ಬಂದ್ ಮಾಡಿ ನೋಡ್ರಿ ಅಣ್ಣ ನಿಮ್ಮ ಅಣ್ಣರ ಹೆಂಗದಾರ ಅಂದ್ರೆ ಅದು ನಮ್ಗೆ ಗೊತ್ತಿರುತ್ತ. ನೀವು ಅಣ್ಣ ಸೂಪರ್ ಅಂತೀರಿ. ಎಲ್ಲ ಅಕ್ಕ ತಂಗಿಯರಿಗೆ ಅವ್ರ ಅಣ್ಣದೇವ್ರು ತಮ್ಮದೇವ್ರು ಸೂಪರೇ ಇರ್ತಾರ. ನಾವ ಬರಿ ಕಾಣಿಸ್ತೀವಿ ನೋಡ್ರಿ. ಆದ್ರೆ ಅವ್ರ ರಿಯಾಲಿಟಿ ಹೆಂಗಿರ್ತಾರ ಅನ್ನೋದು ನಮ್ಮ ಆತ್ಮಕ್ಕ ನಮಗಷ್ಟೇ ಗೊತ್ತಿರ್ತದೆ. ಹೌದಿಲ್ಲಪ್ಪ ಯಜಮಾನಪ್ಪ ಇವ್ರು ನೋಡ್ರಿ ಬೆಚ್ಚಗ ಮುಕ್ಕೊಂಡಾರ ಮಕ್ಕಳು ತಂಡಿ ಬಿಟ್ಟದೊಂದು. ಆದ್ರೆ ಪ್ಯಾನ್ ಹಚ್ಚಾರ ಈ ಪ್ಯಾನು ಹಚ್ಚಾರ ಈ ಮ್ಯಾಗಿನ ಪ್ಯಾನೇ ಹಚ್ಚಬೇಕ್ರಿ. ಯಾಕಂದ್ರೆ ಇದು ಅರಬಿಗಳು ಅದ ನೋಡ್ರಿ ಒಣಗ್ಬೇಕಾವು ಇಲ್ಲಿಕ್ಕೊಂದು ವಾಸನೆ ಬಂದಂಗೆ ಆಗ್ಬಿಡ್ತಾವ ಅದಕ್ಕಂತೇಳಿ ಹಚ್ಚಬೇಕು. ಸೊ ಹಾಗಾಗಿ ಬಿಡ್ತೀನಿ. ಇದನ್ನು ಹಚ್ಚಾರ ಅಲ್ಲಿ ಮೂಲೆಯಾಗ ಡಾಸ್ ಅದಾವ ರೀ ಸೊಳ್ಳೆ ಅದಾವ ಆ ಕಾರಣಕ್ಕಾಗಿ ಇದು ಮಾಡ್ಯಾರ. ಜೋರು ಹಾಕತ್ರಿ ಮಳೆ ರಾತ್ರಿ ಮಳೆ ರೀ ಇದೇನು ಬಿಡಲ್ಲ. ನಾವು ಇಲ್ಲಿ ಇನ್ನೊಂದು ಏನರ ಒಕ್ಕಡ್ತೀನಿ ರೀ ಅರ್ಬಿ ಒಕ್ಕಟ್ ಬಿಡ್ತೀನಿ ಅಂದ್ರೆ ಮಳೆ ಬಂದ್ರೂ ಇದು ಆಗ್ತದೆ. ಎಲ್ಲ ಕಟ್ಟದ ಮ್ಯಾಗ ರೀ ಮಷಿನ್ ಮ್ಯಾಗ ಇದ್ದವು ರೀ ಎಲ್ಲ ಆ ಕಡೆ 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 ಒತ್ತಿ ಬಿಟ್ಟಿನಿ. ಇಲ್ಲಿ ಹಾಕಿದ್ನಿ ಅಂದ್ರೆ ನೀರು ತಾವ ಬಿದ್ದು ಮತ್ತೆ ಅಲ್ಲೇ ಇರುತ್ತವ್ರಿ. ಜೋರು ಆತಂದ್ರೆ ಒಂದು ನಸಿಕ್ನಾಗ ಯಾವಾಗ ಹೆಚ್ಚಕ್ಕಾಗುತ್ತೆ ಅವಾಗ ಮತ್ತೆ ಹಿಂಡ್ತೀನಿ. ಇವ್ರು ಬೇಡ ಅಂದ್ರೆ ಈಗ ಸರ್ಕಸ್ ಮಾಡತ್ತಾರೆ. ಈಗ ಅದು ಮಾಡತ್ತೀರಿ ಈಗ ನೀವು ಅದು ನೀಟಾಗಿ ಮಾಡತ್ತೀರಿ ಹಂಗ ಅರ್ಧೋಟ್ ಮಾಡೋದಿಲ್ಲ. ಈಗ ಮಳೆ ಹೊಡಿತೀರಿ ಉದ್ದೆ ಎಲ್ಲ ಉದ್ದೆ ಮಾಡ್ತೀರ ನೀ ರಾತ್ರಿ ನೀವು ಈ ಬಾಕುಲ್ ಮುಚ್ಚಿ ಮುಕ್ಕೊಂಡದೆ ಅದು ಇಲ್ಲಿ ಬಿಡ್ರಿ. ಹಗ್ಲಿ ಇದ್ದಾಗ ಮಾಡಿದಾಗ ಇದಕ್ಕಿತ್ತು ದೌತಿ ಗ್ವಾಡಿಗೆ ಸುಮ್ಮ ಹೋಗಲ್ಲ ಅದು ಡ್ರಿಲ್ ಮಷಿನ್ದಾಗೆ ಹೋಗಿಲ್ರಿ ಮತ್ತೆ ಗ್ವಾಡಿ ಏನರ ಮಾಡಿಡ್ತೀರಿ. ಕೇಳಲ್ರಪ್ಪ ಫ್ರೆಂಡ್ಸ್ ಏನು ಮಾಡೋದು ಏನು ಯಾಕೆ ಮಾಡ್ಕೊಳಲ್ಲ ಬಿಡ್ರಿ. ನಾನು ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ರೀ. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ. ಸೊ ಮಸ್ತಾಗ ರಾತ್ರಿ ಮಳೆ ಬತ್ರಿ ಚಂತ ನಿದ್ದೆ ಮಾಡೋದೇ ಇಲ್ಲ ನಿನ್ನೆ ಅದಕ್ಕಂತೇಳಿ ಊಟ ಮಾಡಿ ಗುಳಿತ ಒಂದು ಗಂಟೆಯಿಂದ ನಿದ್ದೆ ಹತ್ತಿತ್ತು ನೋಡ್ರಿ. ಏಮ್ ಈಗ ಆರು ಗಂಟೆ ನಿಮಿಷ ಆಗೈತೆ ನೋಡ್ರಿ. ಜಡಿ ಹಾಕೊಂಡು ಮಕ್ಕೊಂಡಿರ್ತೀನಿ ನೈಟ್ ಮುಂಜಾನೆ ಎದ್ದು ಹೊಟ್ಟೆನ ಈ ಥರ ಎಲ್ಲ ಕೂತ ತೊಗೊಂಡು ಮ್ಯಾಕ್ಲೀಪ್ ಹಾಕೊಂಡ್ಬಿಟ್ಟಿನಿ ಅಂದ್ರೆ ಕೆಲಸ ಮಾಡೋಕೆ ಒಂಥರ ಕಂಫರ್ಟಬಲ್ ಅದಂಗೆ ಅನ್ನಿಸ್ತದೆ ರೀ. ಹಂಗೆ ಇದ್ರೆ ಒಂಥರ ಸೀಗ್ರ ಸೀಗ್ರ ಅದಂಗೆ ಆಗ್ತದೆ ಅದಕ್ಕಂತೇಳಿ ಮೊದಲೆಲ್ಲ ಚಂತನ ಫ್ರೀ ಇರ್ಸ್ಬಿ ಬಿಟ್ರೂ ಏನು ಅನ್ನಿಸ್ತಿದ್ದಿಲ್ಲ ರೀ. ಈ ಯಾಕೆ ಒಟ್ಟ ವೈರಿನ ಅನ್ಸೋದೇ ಇಲ್ಲ. ಈ ಥರ ಮಾಡ್ಕೊಂಬಿಟ್ಟನಪ್ಪ ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಏನು ಇದನ್ನೇ ಇಲ್ಲ ನಾನು ಅನ್ಸ
ಬೆಳಗ್ಗೆ ಇವಡಿ ನಾ ಕಂಟಿನ್ಯೂ ಮಾಡಕತ್ತಿ ನೋಡ್ರಿ. ಇದಿಷ್ಟು ವೈನ್ ಅಂತ ಅನಿಸ್ತದ್ರಿ ನಮ್ಗೆ, ಅದ್ರಾಗ ಲೇಡೀಸ್ಗಂತರೂ ಈ ಒಂದು ಹೇರ್ ಸ್ಟೈಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನೋಡ್ರಿ. ಇಷ್ಟ ಆಗೋದ್ರ ಜೊತೆಗೆ ಪರ್ಫೆಕ್ಟ್ ಕಂಫರ್ಟಬಲ್ ಅನಿಸ್ತೈತಿ ನೋಡ್ರಿ. ಬೇಸಿಗೆಗಂತೂ ಇದು ಹೇಳಿ ಮಾಡ್ತೀವಿ ಹೇಳ್ಬೋದು. ಈ ಥರ ಅನಿಸ್ತದೆ ನೋಡ್ರಿ, ಸಿಕ್ಕಾಪಟ್ಟೆ ಆರಾಮ್ ಅಂತ ಅನ್ಸಕತ್ತಿ ಸದ್ಯಕ್ಕಂತ್ರೂ. ಸೊ ಬರ್ರಿ ಈಗ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ. ಮಸ್ತ್ ಐತಿ ವಾತಾವರಣ ಅಂತರು. ಇವಾಗ ಆ ಕಡೆಲ್ಲ ಹಕ್ಕಿಗಳು ಚಿಲಿಪಿಲಿ, ಎಲ್ಲ ಕಡೆ ಗ್ರೀನರಿ ನೋಡಿದ್ರೇ ಒಂಥರ ಮನಸ್ಸು ಉಲ್ಲಾಸ ಆದಂಗೆ ಅಂತ ಅನಿಸ್ತದೆ ರೀ, ಖುಷಿ ಅಂತಕ್ಕೆ ಅಂತ ಅನಿಸ್ತದ. ಈಗ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮಳೆ ಭಾಳ ಜೋರು ಬಂದೈತ್ರಿ ರಾತ್ರಿ ಸ್ವಲ್ಪ ಎದ್ದ ಮ್ಯಾಗ ಒಂದು 10-15 ನಿಮಿಷ ಸ್ವಲ್ಪ ಫುಲ್ ಎನರ್ಜಿ ಕಡಿಮೆ ಇದ್ದಂಗೆ ಇರುತ್ತೆ ರೀ ನೋಡ್ರಿ. ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಸ್ವಲ್ಪ ತಿರುಗಾಡ್ತೀನಿ ನಾನು, ಅಲ್ಲೊಂದೆರಡು ನಿಮಿಷ ಇಕ್ಕೊಳ್ಳಿ, ಒಂದೆರಡು ನಿಮಿಷ. ಈಗ ರೀಸೆಂಟಾಗಿ ಇದು ರುಡಾಗೈತಿ, ಈ ಥರ ತಿರುಗಾಡಿದ್ನಪ್ಪ ಅಂತಂದ್ರೆ ಒಂಥರ ಮತ್ತು ಎನರ್ಜಿ ಅದಾಗಂತ ಅನ್ನಿಸ್ತದೆ ರೀ, ಚೈತನ್ಯ ಬರ್ತದೆ. ಆ ಕಡೆಗೆ ನೋಡ್ರಿ ಬದಾಮಿಗೆ ಎಷ್ಟು ಬಿದ್ದ ಒಬ್ಬ, ಅವು ಬಿದ್ದದೆಲ್ಲ ಆರಿಸಿ ಕುಟ್ಟು ಕುಟ್ಟು ಕುಟ್ಟಿಟ್ರೆ ಒಂದು 2 ಕಿಲೋ ಬಾದಾಮಿಕಾಯಿ ಹಾಕಿದ್ದು ನೋಡ್ರಿ, ಅಷ್ಟು ಗಿಡದಾಗ ಬಾದಾಮಿಕಾಯಿ ಬೀಳ್ತಾವ. ಅಲ್ಲೊಬ್ಬರು ಅಂಕಲ್ ವಾಕಿಂಗ್ ಮಾಡತ್ತಾರೆ ನೋಡ್ರಿ, ಅಲ್ಲಿ ಅವ್ರ ಪಾರ್ಕಿಂಗ್ ಇರೋದೊಳಗೆ. ಚೆನ್ನಾಗಿರ್ತಲ್ರಿ ಈ ಥರ ಕಾರ್ನರ್ಗೆ ಐತೆ ಮನೆ, ಇದು 4 ರೋಡ್ ಕೊಡ್ತಾವ್ರಿ ನಮ್ಮ ಓನರ್ ಅಂಕಲ್ದು. ಈ ಕಡೆಗೆ ಇಲ್ಲಿನೂ ಅವರು ವಾಕ್ ಮಾಡ್ತಾರ್ರಿ. ಏನು ಸಖತ್ತಾಗೈತೆ ನೋಡ್ರಿ ವಾತಾವರಣ. ಇದು ಆ್ಯಕ್ಚುಲಿ ಸೇಜಾನ ಚಟ್ನಿ ಇರುತ್ತೆ ನೋಡ್ರಿ, ಸೇಜಾನ ಚಟ್ನಿದ ಬರಣಿ ರೀ ಇದು, ಕಾಸಿನ ಬರಣಿ. ಇದ್ರೊಳಗೆ ಏನು ಇಟ್ಟಿರಿ ಅಂತ ಅನ್ಕೋತೀರೇನು? ಊರ ಕಡೆಯಿಂದ ನೋಡ್ರಿ ಫ್ರೆಂಡ್ಸ್, ಇಡ್ಲಿ ಪುಡಿ ರೀ ಇದು, ಮೊನ್ನೆ ಅವತ್ತು ತೊಗೊಂಬಂದಿರುವಂಥದ್ದು. ಈಗ ಬಹಳ ದಿನದಿಂದ ನಾನು ಈ ಇಡ್ಲಿ ಪುಡಿ ಯೂಸ್ ಮಾಡಕತ್ತೀನಿ. ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದ್ರೆ, ಬೇಸಿನ ಮತ್ತು ಭಾಳ ಮಂದಿ ಅದನ್ನೇ ತಿಕ್ಕೋತಾರೆ, ಬಟ್ ಇದು ನಮ್ಮ ಒಂದು ಹಳ್ಳಿ ಕಡೆ ವಾತಾವರಣದ ಜನ ಇವತ್ತಿನವರೆಗೂ ಕೆಲವೊಬ್ಬರು ಮನೆಯೊಳಗೆ ಈ ಒಂದು ಇಡ್ಲಿ ಪುಡಿನ ಯೂಸ್ ಮಾಡ್ತಾರೆ. ಈ ಇಡ್ಲಿ ಪುಡಿಯೊಳಗೆ ಉಪ್ಪು ಮತ್ತು ಪಟ್ಕ ಹಾಕಿರ್ತಾರೆ ರೀ, ಪಟ್ಕ ಅದು ಹಲ್ಲನ್ನ ಬಿಗಿ ಮಾಡ್ತದಂತ. ಇವಾಗ ನಿಮ್ಮ ಅದೇ ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡ್ರಿ, ನಿಮ್ಮ ಪೇಸ್ಟಲ್ಲಿ ಉಪ್ಪು ಇದೆಯಾ ಅಂತ ಹೇಳ್ತೀವಿ. ಹಂಗೆ ಇದ್ರೊಳಗೆ ಉಪ್ಪು ಮತ್ತು ಪಟ್ಟಗ ಇರೋದ್ರಿಂದ ಹಲ್ಲು ಬಿಗಿ ಆಗ್ತವು. ಪ್ಲಸ್ ನಮ್ಗೆ ಬಿಸಿ ನೀರು ಕುಡೇನಾ ಇಲ್ಲ ತಣ್ಣ ನೀರು ಕುಡೇನಾ ಹಲ್ಲು ಜುಮ್ 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 ಅಂತ ಅದಂಗೆ ಆಗ್ತವೆ ನೋಡ್ರಿ. ಇಲ್ಲ ಕೆಲವೊಬ್ರದ್ದು ಹಲ್ಲು ಹುಳ ತಿನ್ನೋ ಸ್ಟೇಜಿಗೆ ಹೋಗಿರ್ತಾವ, ಆ ಥರ ಯಾರಿಗಾದರೂ ಆತಿದ್ರೆ ಈ ಥರ ಹಲ್ಲಿನ ಪುಡಿ ಬೆಸ್ಟ್ ನೋಡ್ರಿ. ಈ ಥರ ಹಲ್ಲಿನ ಪುಡಿ ಮಾಡೋಕೆ ಬೇನೆ ಕಟ್ಟಿಗೆ ಯೂಸ್ ಮಾಡಿರ್ತಾರೆ ರೀ, ಫುಲ್ ಅವತ್ತಿನ ದಿನ ಬೇನೆ ಕಟ್ಟಿಗೆ ಯೂಸ್ ಮಾಡಿ ಅದರಿಂದ ಬಂದಿರುವಂಥ ಇದ್ಲನ್ನ ಆರಿಸಿ ಸ್ವಲ್ಪ ನೀರು ಹೊಡೆದು ಮತ್ತು ಆಮೇಲೆ ಅದನ್ನು ಈ ಥರ ಕಲ್ಲಿಲೇ ಇದು ಮಾಡ್ತಾರೆ ರೀ ಫ್ರೆಂಡ್ಸ, ರುಬ್ಬುತ್ತಾರೆ. ನಾವು ಹೆಂಗೆ ಹೂರ್ಣ ರುಬ್ತಿದ್ದೀವಿ ಅವ್ರು ಸಣ್ಣವರಿದ್ದ ಕಲ್ಲಿಲೇ, ಆ ಥರ ಕಲ್ಲಿಲೇ ಇದನ್ನು ರುಬ್ಬಿ ತಯಾರು ಮಾಡ್ತಾರೆ. ಸಖತ್ತಾಗಿ ಹಲ್ಲು ಸ್ವಚ್ಛನೂ ಆತಾವು ಮತ್ತು ಬಿಗಿನೂ ಆತಾವೆ ನೋಡ್ರಿ. ನನಗಂತೂ ಮೊದಲು ಭಾಳ ಜುಮ್ ಅನ್ನೋಂಗೆ ಅಂತ ಅನಿಸ್ತಿದ್ವು, ಈಗದು ಕಡಿಮೆ ಆಗೈತೆ ನೋಡ್ರಿ. ಸೊ ಹಾಗಾಗಿ ನಾನು ಡೈಲಿ ಇದನ್ನು ಯೂಸ್ ಮಾಡ್ತೀನಿ ರೀ. ನಾ ಕೋಲ್ಗೇಟ್ ತಿಕ್ಕದೇ ಬಿಟ್ಟು ಎಷ್ಟು ದಿನ ಆಯಿತು, ಕೋಲ್ಗೇಟ್ ಸ್ಮೆಲ್ ಅಂದ್ರೆ ಸದ್ಯಕ್ಕೆ ವಾಮಿಟ್ ಬಂದಂಗೆ ಆಗಕತ್ತೈತೆ ನನಗೆ. ಆ ಲೆವೆಲ್ಗೆ ಈ ಒಂದು ಪುಡಿಗೆ ನಾನು ಅಡಿಟ್ ಆಗಿ ನೋಡ್ರಿ. ಇಲ್ಲಿ ನೋಡ್ರಿ ಸದ್ಯಕ್ಕೆ ಮುಖದೆಲ್ಲ ವಾಶ್ ಮಾಡ್ಕೊಂಡು ಬಂದಾದ್ಮ್ಯಾಗ ಈಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಈಗ ನೀರು ಇಟ್ಟೀನಿ ರೀ ಜಳ್ಕೋಕೆ. ನೀರು ಸ್ವಲ್ಪ ಗುಡ್ಡಿ ತುಂಬಾ ಇಟ್ಟೀನಿ ರೀ, ಜಾಸ್ತಿ ಖಡಕ್ಕಾಗಿ ಕಾಯಿಸ್ತೀನಿ. ಪಿಲ್ಲು ನಾನು ಒತ್ತಟೆ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ನೋಡ್ರಿ, ಆ ಒಂದು ಇದ್ರೊಳಗೆ ನೀರಷ್ಟು ಖಡಕ್ ನೀರು ಕಾಯಿಸ್ಬಿಡ್ತೀನಿ ರೀ. ಈಗ ಹಿಟ್ಟು ತೊಗೊಂಡು ನೋಡ್ರಿ ಗೋಧಿ ಹಿಟ್ಟು, ಅದು ಒಂಚೂರು ಈಗ ಉಪ್ಪು ಹಾಕಿನಿ, ಗೋಧಿ ಹಿಟ್ಟು ನಾದ್ಬೇಕು ನೋಡ್ರಿ ಈಗ ಫ್ರೆಶ್. ರಾತ್ರಿನೇ ನಾದಿಟ್ಟು ಬಿಡ್ತಿದ್ದೆ ರೀ ನಾನು ಕೆಲವೊಂದ್ಸಲ, ಹೆಂಗೂ ಇಲ್ಲ ಒಟ್ಟು ಹೇಳ್ತೀನಿ ಬಿಡು ಏನು ನಡೀತೈತಿ.
ಇನ್ನೊಂದು 5 ನಿಮಿಷ ಜಾಸ್ತಿ ಟೈಮ್ನ ಇಡಲ್ಲ, ಮತ್ತು ತಾಜಾ ತಾಜಾ ನಾದಿ ಮಾಡಿದ್ದು ಚಲೋನೇ ಇರ್ರಿ ಫ್ರೆಶ್. ಅದಕ್ಕಂತೇಳಿ ಮತ್ತೆ ಇತ್ತ ರಾತ್ರಿ ನಾದ ಕೋಲಿಲ್ಲ ರೀ, ಬೆಳಗ್ಗೆನೆ ನಾತೀನಿ. ಇನ್ನು ನೀರು ಕಾಯ್ದು ಜಳಕ ಮಾಡಿ ಬರೋಷ್ಟೊತ್ತಿಗೆ ಒಂದು 10-15 ನಿಮಿಷ ಇತ್ತು ನೆನೀತದ್ರಿ. ಇಲ್ಲಿಗೋಸ್ಕರ ಒಂದೇ ಚಪಾತಿ ಮಾಡ್ತೀನಿ. ಒಂದು ಚಪಾತಿ ಮಾಡಿದ್ನಂದ್ರೆ ಮತ್ತೆ ಹಿಂದಾಗಡೆ ನಮ್ಮ ಅಕೌಂಟ್ಸ್ ಜೊತೆಗೆ ತೀರಾ ಚಲತ್ನಾಗನೇ ನೆಂದಿರ್ತದೆ ಅಂತ ಹೋಗಿ ಚಲೋ ಮಾಡ್ಯಾರ. ಅಂತ ಏನು ಹೆಂಪ ಇರಲ್ರಿ ಹೋಗಿ ಚಲೋ ಮಾಡಿದ್ದು ಹಿಂದಗಡೆ ನೋಡ್ರಿ. ಬೆಳಿಗ್ಗೆ ನನಗೂ ಒಳಗಡೆ ಟೈಮ್ ಕಳಿಬೇಕಾಗ್ತದೆ, ಹಾಗಾಗಿ ಅಲ್ಲಿ ಹೋಗೋಕೆ ಆಗಲ್ಲ. ನೀರು ನಿಂತಿರ್ತಾವೆ, ತುಂಬಿ ಹರಿತಂದ್ರೆ ಪ್ರಾಬ್ಲಮ್ ನೋಡ್ರಿ. ಎಷ್ಟು ಚಂದ ಇಟ್ಟು ನಾತೀವಲ್ಲ, ಅಷ್ಟು ಚಂದ ಚಪಾತಿ ಆಗಲಿ ರೊಟ್ಟಿ ಆಗಲಿ, ಎಷ್ಟು ಹದ ಮಾಡಿ ನಾತೀವಲ್ಲ ಅಷ್ಟು ಹದವಾಗಿ ರೊಟ್ಟಿ ಚಪಾತಿ ನಮಗೆ ಬರ್ತಾವೆ ನೋಡ್ರಿ. ಮೊದಲ ಒಮ್ಮೆ ಅಳಸ್ ಮಾಡ್ಕೋಬಾರ್ದ್ರಿ ಗೋಧಿ ಹಿಟ್ಟ ಗಟ್ಟಾಗ ನಾದ್ಕೊಂಡು ಇನ್ನು ಹಿಂದಗಡೆ ಒಂದು ಚುರ್ಚೂರು ನೀರು ಹಾಕಿ ಈ ಥರ ಮಿಡ್ಕೋಬೇಕು ನೋಡ್ರಿ. ಆವಾಗೇ ಮಸ್ತಾಗಿ ಬರ್ತಾವೆ ಚಪಾತಿ, ಜಿಗಿ ಬರ್ತಾವೆ. ಎಲ್ಲರಿಗೂ ಗೊತ್ತಿರೋ ಇದ್ದಿರ್ಬೋದು, ಆದ್ರೂ ಒಬ್ಬೊಬ್ಬರಿಗೆ ಗೊತ್ತಾಗಲ್ರಿ. ದಬ ದಬ ನೀರು ಹಾಕಿ ಕಲಿಸಿ ಇಟ್ಬಿಡ್ತಾರೆ ಚಪಾತಿ, ಒಂದೊಂದು ಹರಿತಾವು ರುಚಿ ಅಷ್ಟು ಸ್ವಾದ ಅನ್ಸಲ್ಲ ಏನಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರ್ತಾವ ಫ್ರೆಂಡ್ಸ. ನೋಡ್ರಿ ಟ್ರೈಪಾಡಿಗೆ ಹಾಕೋದು ಅದ್ರ ಕಡೆ ನೋಡೋದಂಗೆ. ಇದು ಆಮಾರ ಒಂದು ಭಾಳ ನೋಡ್ರಿ ಸೊಳ್ಳಿ, ಇದು ಆಮಾರಿ ಗಿಡ ಒಂದು ಐತಲ್ರಿ ಇಲ್ಲಿ ಸುತ್ತಮುತ್ತ ಜಾಸ್ತಿ ಗಿಡಗಳು ಅದಾವ. ಅದಕ್ಕಾಗುತ್ತೋ ಎದಕ್ಕಾಗುತ್ತೋ ಪಟ್ಟಿದ್ದು ಅಮ್ಮರಿ ಬರ್ತಾವ. ಫುಲ್ಲು ನೆಮ್ಸೋದೇ ಒಂದು ದೊಡ್ಡ ಜಾಸ್ತಿ ತಂಡೈತಲ್ರಿ. ಹುಡುಗರು ಮುಕ್ಕೊಂಡಿರ್ತಾವೆ ನಮ್ಮ ಅಂತರ್ಗ ಹೇಳಕ ವಾಯಿನ ಸ್ವಲ್ಪ ಮುಕ್ಕೋಬೇಕನ್ನ ಅನಿಸ್ತೈತಿ. ಹುಡುಗರಿಗೆ ಸಾಲೆ ಸಂಬಂಧ ನೋಡ್ರಿ, ಪಾಪ ಅವಕ್ಕೆ ಎಬ್ಬಿಸಿ ಎಬ್ಬಿಸಿ ರೆಡಿ ಮಾಡಿ ಕಳಿಸ್ಬೇಕು. ಓಕೆ ರೀ, ಇಟ್ಟು ನಾವೇ ಸಿಗ್ತೀವಿ ನಿಮ್ಮ ಜೊತೆ. ಆಯ್ತು ನೋಡ್ರಿ, ಸದ್ಯಕ್ಕೆ ಇದ್ರ ಮ್ಯಾಗ ಮುಚ್ಚಿಟ್ಬಿಡ್ತೀನಿ. ಅಪ್ಪ ಮಗಳು ಓಕೆ ಸಿಕ್ಕಿಲ್ಲುನ್ ಬಿಟ್ಟು ಬರ್ತಾರೆ, ಹಂಗೆ ಬರಾಗ ಮಾರ್ಕೆಟ್ ತೊಗೊಂಬರ್ತಾರೆ ನೋಡ್ರಿ. ಪ್ರತಿ ಸೋಮವಾರಕ್ಕೊಮ್ಮೆ ಕೈಪಲ್ಲೆ ತೊಗೊಂಡ್ಬರ್ತಾರೆ ಫ್ರೆಂಡ್ಸ್. ಇವತ್ತು ಪಿಲ್ಲುಗೆ ಬುತ್ತಿ ಕಟ್ಟಕ್ಕೆ ಪಲ್ಲೆ ಮಾಡ್ತೀನಿ ಫ್ರೆಂಡ್ಸ್. ಆದ್ರೆ ಅವನಿಗೆ ಇಷ್ಟ ಆಗಿದ್ದು ಮಾಡಿದಷ್ಟೇ ಉಣ್ತಾನೆ. ಅವರು ಶಾಲೆಯೊಳಗೆ ಏನು ಇದು ಈ ದಿನ ಈ ಪಲ್ಲೆ ಈ ದಿನ ಇದು ಮಾಡಿಕೊಡ್ರಿ ಅಂತಾರಲ್ಲ, ಆ ಥರ ಮಾಡಿದ್ರೆ ಅವ್ರು ತಿನ್ನೋದೇ ಇಲ್ಲರಿ. ಹಾಗಾಗಿ ಏನು ತಿಂತಾನೆ ಅದನ್ನ ಮಾಡ್ತೀನಿ ನಾನೀಗ. ಸ್ವಲ್ಪ ಶೇಂಗಾ ಚಟ್ನಿ ಎಣ್ಣೆ ಚಪಾತಿ ರೋಲ್ ಮಾಡಿ ಕೊಟ್ಟಿನಿ ರೀ. ಸದ್ಯಕ್ಕೆ ಪಾರ್ಕಿಂಗ್ದ ನೋಡಿರಿ, ಹೊರಟಿದ್ದಾರೆ ಈಗ ಅಪ್ಪ ಮಕ್ಕಳು. ಸೋ ಅಂತೇಳಿ ನೋಡ್ರಿ, ಕಾಯಿಪಲ್ಲೆ ಥರ ಪಿಶ್ವಿ ತೊಗೊಂಡು ಹೊರಿಸ್ತಾರೆ. ಬೆಳಗ್ಗೆ ಎದ್ದು ರೋಡ್ನ್ಯಾಗ ಬರೀ ರಿಕ್ಷಾಗಳು, ಸ್ಕೂಲ್ ಮಕ್ಕಳು ಪೇರೆಂಟ್ಸ್ ಬಿಟ್ಟು ಬರೋದು. ಕ್ಯೂಟ್ ಬಾಯ್ ನಮ್ಮ ಪಿಲ್ಲು. ಬಾಯ್ ಲಂಚ್ ಬೇಗ, ಏ ಲಂಚ್ ಬೇಗ, ಲಂಚ್ ಬೇಗ. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಸದ್ಯಕ್ಕೆ. ಅವ್ರು ಮಾರ್ಕೆಟ್ ಹೋಗಿ ಬರೆದ್ರಾಗ ಇವನ್ನ ಬಿಸಿಲಿ ಒಣಾಕ್ಬೇಕ್ರಿ ಈಗ ಹಸ್ಕಿನದೆಲ್ಲ. ಇಲ್ಲೊಂದು ಸಂಬಂಧ ಈಗ ಕಾಟ್ರಿಸಂಗೆ ಆಗಿಬಿಟ್ಟೈತ್ರಿ. ಥಂಡಿ ಒಳಗೆ ಡೈಪರ್ ತಂದು ಕೊಡ್ರಿ ಅವನಿಗೆ ಅಂತಂದ್ರೆ ಅವ್ರ ಪಪ್ಪ ಕೇಳೋಕೆ ತಯಾರಿಲ್ಲ. ಹಿಂಗಾಗಿ ಎಲ್ಲ ಈಗ ಮನೆ ಇದೆ ಇದೆಲ್ಲ ಸ್ವಲ್ಪ ನೀಟಾಗಿ ಮಾಡ್ಕೋತೀನಿ ರೀ.
ಇಲ್ಲಿ ಒಂದು ಇನ್ನೊಂದು ಕೇಸ್ ಆಗೈತ್ರಿ. ಈ ಪಿಲ್ಲೆ ಬಂದ ನೋಡ್ರಿ, ಏನು ಒಟೋಟ ಮಾಡತ್ತಾನೆ ಇಷ್ಟೊತ್ತನಂದ್ರ. ನಡಿಯೋ ಸ್ಕೂಲು ರಜೆ ಐತಂತ ನೋಡ್ರಿ. ಯಾಕಪ್ಪ ಅಂತಂದ್ರೆ ಯಾರೋ ತೀರ್ಕೊಂಡಿದ್ದಾರಂತ, ಹಾಗಾಗಿ ಸ್ಕೂಲ್ ರಜೆ ಇರೋದ್ರಿಂದ ಸುಟ್ಟಿ ಅಂತ ನೋಡ್ರಿ. ಸ್ನೇಹಾಗ ಪಿಲ್ಲುಗ ಇಬ್ರಿಗೂ ಸಾಲಿ ಸೂಟಿ. ಈಗ ನಾನು ಬಿಸಿನೀರು ಕಾಸ್ಕೊಂಡಿದ್ದೀನಿ ರೀ. ಬಿಸಿನೀರು ಒಂದು ಸ್ವಲ್ಪ ಅದ್ರಾಗ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿದ್ರಾಯ್ತಂತೇಳಿ. ಇಲ್ಲೋ ನಮ್ಮ ಯಜಮಾನ್ರ ಕತಿ. ಬಳ್ಳೊಳ್ಳಿ ಇಲ್ಲ ರೀ, ಎಲ್ಲ ಬಾಜಿ ತೊಂಬರಿ, ಏನೂ ಇಲ್ಲ. ಸಾರಿ ಫ್ರೆಂಡ್ಸ, ಮೊನ್ನೆ ಒಬ್ರು ಸಿಸ್ಟರ್ ಹೇಳ್ಯಾರ ನಮ್ಗೆ ಏನೂ ಇಲ್ಲ ಅನ್ಬಾರ್ದಂತ್ರಿ. ಅಂದರೆ ಏನೂ ಇಲ್ಲ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಬಟಾಟಿ, ಮೆಣಸಿನ್ಕಾಯಿ ಎಲ್ಲ ತೊಗೊಂಬರ್ಬೇಕಂತೇಳಿ. ಒಂದೊಂದೊಂದೊಂದು ಇದು ತೊಂಬರ ತೊಂಬರ ಅಂದ್ರೆ ತಲೆ ಇರಲ್ರಿ ಅವರಿಗೆ. ಹಂಗಾಗಿ ಆ ಥರ ಅಂತೀನಿ ನಾನು. ಕಿರಾಣಿ ಮಾಲ್ ವಿಷಯದಾಗ ಆ ಥರ ಹೇಳಿದರು. ಓಕೆ ರೀ ಫ್ರೆಂಡ್ಸ, ಏನೂ ಇಲ್ಲ ಅಂತ ಯಾವಾಗಲೂ ಅನ್ಬಾರ್ದತ್ತು ನೋಡಿರಿ. ನಿಮಗೂ ಕೇಳೋರ್ಗು ತಿಳ್ಕೊಂಡಂಗೆ ಆಗ್ತದೆ. ಸೊ ಹೋಗಿ ಅಳು ಬಂದ್ರೆ ಅದೊಂದು ಚಲೋ ಆಯಿತು. ನನ್ನ ಮಗ ಒಂದು ಸೋನ್ ಒದಾಡ ಹತ್ತಾನ, ಮಮ್ಮಿ ನೀ ಸುಮ್ ಪಾಲ್ತು ನಂಗೆ ಎಬ್ಸಿದಿ ಅಂತ. ಅವ್ರು ಮತ್ತೆ ಮಾರ್ಕೆಟ್ಗೆ ಹೋಗ್ಕಾರೆ ಅಪ್ಪ ಮಕ್ಕಳು. ನಾ ಈಗ ಬಿಸಿನೀರು ಕುಡಿತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಪೂಜೆ ಮಾಡ್ಯಾಳು, ರಾಘವೇಂದ್ರ ಪೂಜೆದು. ತುಪ್ಪ ದೀಪ ಹಚ್ಚಾಳ ನೋಡ್ರಿ. ನಮ್ಮ ಮಮ್ಮಿ ಪೂಜೆ ಮಾಡ್ಯಾಳು. ಗ್ಯಾಸ್ ಕಟ್ಟಿ ಫಸ್ಟ್ ಕ್ಲೀನ್ ಮಾಡಿ ಮನೆಯದೆಲ್ಲ ಕಸ ಹೊಡೆದು ಜಕ ಮಾಡಿ ಪೂಜೆ ಮಾಡ್ಯಾಳು. ತುಪ್ಪ ದೀಪ ಹಚ್ಚಾಳ ನಮ್ಮ ಮಮ್ಮಿ ನೋಡ್ರಿ. ಎಲ್ಲ ಹೂವನು ಕೂಡ ಇಟ್ಟಾಳ. ಫ್ರೆಂಡ್ಸ್ ಹೋಗೋಣ. ಬೆಳ್ಳಿ ಈಗ ನೋಡ್ರಿ ಫ್ರೆಂಡ್ಸ, ಕಾಯಿಪಲ್ಲೆ ತಗೊಂಡ್ ಬಂದಾರ ನೋಡ್ರಿ. ಅದನ್ನ ಈಗ ತಗದು ತಗದು ಇಡಾಕತ್ತೀನಿ. ಇಲ್ಲ ಟಮಾಟಿ ಕುಟ್ಟಿ ತಗೊಂಬಯಪ್ಪ. ಕೊತ್ತಂಬರಿ ಹೆಂಗಿತ್ರಿ? ಹಾರಿ ಕೊತ್ತಂಬರಿ ಹೆಂಗಿತ್ ಸೂಡ? ಸೊತ್ತೇನು ಕೂಡ್ಸೋ ಬದ್ದೆ ಎತ್ತ ಕೊಟ್ಟಿದ್ರಿ ಎಡ ಕಡ್ಡಿನೆ ಮನೆ ಸರಿ. ಜುನ ಟಮಾಟಿ ಹೌದೇ ಇರೋಗ ಹೇಳಿ. ಬುತ್ತಿ ಚಪಾತಿ ಮಾಡಿ ಕಟ್ಟಿದ್ ನೋಡ್ರಿ. ನೀ ತಿನ್ನಕತ್ತಾನ ಸಂಜಲೇನ ಅಷ್ಟು ಕ್ಯೂಟ್ ಅನ್ನಿಸ್ತ ನೋಡ್ರಿ. ಇದು ಬಂಗಾರ ಕ್ಯೂಟ್ ಐತಿ, ಕ್ಯೂಟ್ ಐತಿ. ಅಷ್ಟೇ ಅಷ್ಟೇ ಆಗೋಮ ಆಗೋ ಮಾಡ್ತೀವಿ. ಈ ಕಡೆ ಒಂದು ಕಪ್ಪ ಹೊಡಿತೀವ. ಎಲ್ಲ ಕಾಯಿಪಲ್ಲೆ ತೆಗೆದಿಟ್ಟೆ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಸೋಸಿನಿ ಅದು ಸ್ವಲ್ಪ ತೊಳೆದು ಕಾಟನ್ ಅರ್ಬಿಗೆ ಆರಾಕ್ ಬಿಡ್ತೀನಿ ರೀ. ಉದು ಎಲ್ಲ ಫ್ರಿಜ್ನಾಗ ಇಡ್ತೀನಿ. ಮೊದಲು ಇಬ್ಬರು ಸೇರಿ ಹಾಸಿಗೆ ಹೋಗಿತ್ತಿದ್ದೇವೆ ರೀ ಫ್ರೆಂಡ್ಸ. ಒಟ್ಟು ಕೆಲಸ ಮಾಡಾಗ ಒಬ್ಬನೇ ಯಾಕೆ ಮಾಡಲಿ ಅಂತಾರೆ ಯಜಮಾನ್ರು. ನೀನು ಬಾ ನೀನು ಬಾ ನೀನು ಬಾ ನೀನು ಬಾ ಅದೆಲ್ಲ ತಿರ್ಗಾಡೋಕೆ ಮಾಡೋಕೆ ಎಂಜಾಯ್ ಮಾಡೋಕೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ನೀನು ಬಾ ಅಂತ ಅನ್ನಲ್ಲ. ಮನೆಯಾಗ ಒಂದು ಕೆಲಸ ಹೇಳಿದ್ರೆ ಹ್ಞೂ ಹ್ಞೂ ಯಾಕತ್ತಾರ ನೋಡ್ರಿ. ಈಗೇನು ಮಾಡ್ಬೇಕ್ರಿ, ಪರಿಸ್ಥಿತಿ ಹದಿಗೆಟ್ಬಿಟ್ಟೈತಿ. ಈಗ ಆಗಲೇ ಸಾಬೂನು ಪುಡಿ ನೆನೆಯಿಟ್ಟೈತೆ ನೋಡ್ರಿ. ಹಾಸಿಗೆ ಭಾಳ ಹೊಲಸಾಗಿವ್ರಿ, ಇವು ಪಿಲ್ಲೆ ಭಾಳ ಹುಚ್ಚಿ ಐತ ನೋಡ್ರಿ. ಹಂಗಾಗಿ ಒಂಥರ ಸ್ಮೆಲ್ಲಾಗಿ ಮೈಯೆಲ್ಲ ಚುಟ್ ಚುಟ್ ಅಂದಂಗೆ ಅಂತ ಅನಿಸ್ತೈತಿ. ಕಂಫರ್ಟಬಲೇ ಅನ್ಸಂಗಿಲ್ಲ. ಅದಕ್ಕೆ ಮತ್ತೆ ಈಗ ಬಿಸಿಲು ಬಿದ್ದೈತಿ ರೀ. ಸಾಬೂನು ಪುಡಿಯಾಗ ಆಗಲೇ ನೆನೆ ಇಟ್ಟೀವಿ. ಇವಾಗ ಏನೈತಿ ಸ್ವಲ್ಪ ತುಳಿದು ಹಂಗೆ ಎತ್ತಿ ಸೈಡಿಗೆ ಇಟ್ಟಂದ್ರೆ ನೀರು ಇರೋದ್ಮೇಲೆ ಮತ್ತೆ ಒಣಕಾಕ್ ಬರ್ತೈತಿ ರೀ ನೋಡ್ರಿ. ಬಿಸಿಲು ಚುರುಕೈತೆ ಹಂಗಂತೇಳಿ
ಈಗ ಮತ್ತೆ ಇವ್ರೊಬ್ಬರು ಮಾಡಲ್ರಿ, ಈಗ ಸ್ನೇಹ ಸಂಬಂಧ ವೇಟ್ ಮಾಡತ್ತಾರ. ಈಗ ಅಕ್ಕಿ ಬಾತ್ರೂಮ್ ಹೋಗ್ಯಾಳ, ಈಗ ಅಕ್ಕಿ ಬರತ್ತನ ವೇಟ್ ಮಾಡಿ ಈಗ ಅಪ್ಪ ಮಕ್ಕಳು ಮಾಡಾರ್ರಿ ನೋಡ್ರಿ. ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತೀವಿ ನೋಡ್ರಿ. ಅವ್ರನ್ನ ಕರೆಯದೇ ಇಲ್ಲ, ನಮ್ಮ ಕೆಲಸ ಐತಿ ನಾವು ಒಂದು ಮಾಡ್ಕೊಂಬಿಡ್ತೀವಿ. ನಮ್ಗೆ ಅದ್ರದ್ದು ಕಿಮ್ಮತ್ತೆ ಅನ್ಸಲ್ಲ ಕೆಲಸ ಮಾಡ್ತೀವಿ ಅಂತಂದ್ರೆ. ಅವ್ರಿಗೆ ಒಂದು ಹೇಳಿದ್ರೆ ಕಂಕಣ ಸುತ್ತಿ ಮೈಲಾರಿಗೆ ಬರ್ತಾರಲ್ಲ, ಹಂಗತೆ ಮಾಡ್ತಾರೆ ನೋಡ್ರಿ. ಒಂದು ಕೆಲಸ ಹೇಳಿದ್ರೆ ಒಂದು ದೊಡ್ಡ ಗುಡ್ಡ ಎತ್ತಿ ಇಟ್ಟರಂಗೆ ಮಾಡ್ತಾರೆ. ಹೊಟ್ಟೆ ಬ್ಯಾನ್ ಆಗುತ್ತೆ ರೀ ನನಗೆ. ಅಯ್ಯೋ ನಾ ಅದೇ ಹೇಳತ್ತೀನಿ ಎಲ್ಲರಿಗೆ, ನಮ್ಮ ಫ್ರೆಂಡ್ಸಿಗೆ ಬ್ಲ್ಯಾಂಕೆಟ ಒಗ್ದಿನಂತ. ಇವೇನು ಸಣ್ಣ ಸಣ್ಣ ಒಗಿತೀನಿ ಬಿಡ್ರಿ, ಹಂಗೇನಾಗದ ಕರ್ಕೊಂಡವ್ರು ಮತ್ತೆ ಹಾಸ್ಪಿಟಲ್ಗೆ. ಅದು ಸುದ್ದಾಗಿ ಲಗುಟ್ಟು ಕರ್ಕೊಂಡು ಹೋಗೋರು ಈಗ ಮೊನ್ನೆ ಅದಕ್ಕೆ ಡಿಸೈಡ್ ಮಾಡೀನಿ ರೀ. ಸದ್ಯಕ್ಕೆ ಮನೆಯಿಂದ ಹಾಸಿಗೆಗಳು ಏನು ಯಾಕೆ ಆಗಲ್ಲಕ್ಕ, ಹಂಗೆ ಇದು ಬಿಡೋದು. ನಾವು ತಿಳಿದು ನಾವು ಮಾಡ್ತೀವಲ್ಲ, ಅವ್ರಿಗೇನು ಅನಿಸಿರಂಗಿಲ್ಲ. ಅದು ತಾವು ಮಾಡಿದ್ರೆ ಅದ್ರದ್ದು ಕೆಲಸದ ವ್ಯಾಲ್ಯೂ ಅಂತ ಗೊತ್ತಾಗ್ತದೆ ಅವರಿಗೆ. ಬ್ಲ್ಯಾಂಕೆಟ್ ಅದೆಲ್ಲ ನಾವು ಒಬ್ಬಕಿನ ಹೋಗಿತ್ತಿದ್ದೀನಿ ರೀ. ಅದು ಎಷ್ಟು ವೇಟ್ ಆಕಿತ್ತಂದ್ರೆ ಅರ್ಧ ಬ್ಯಾರಲ್ ನೀರು ಹಿಡಿಸ್ತಿತ್ತು. ಅದು ಅದನ್ನೆಲ್ಲ ತುಳಿದು ಹಂಗೆ ಮತ್ತೆ ಬುಟ್ಟ್ಯಾಗ ಕಸಪಸ ತುಳಿದು ಒಳ್ಳೆ ಬುಟ್ಟೆಯಿಂದ ಬಾಗಿಸಿ ನೀರು ಇದ್ಮ್ಯಾಗ ಮತ್ತೆ ತೊಗೊಂಡೋಗಿ ಅಲ್ಲಿ ನಮ್ಮ ಹಳೆ ಮನೆಯಾಗ ಅಲ್ಲಿನ ಮೂರನೇ ಅಂತ ಸಿತ್ರಿ ಪ್ಯಾಂಟೂಣಿಗೆ ಏರಿ ಹೋಗಿ ಒಣಾಕಿ ಬರ್ತಿದ್ದೀವಿ. ನಾವು ಏನು ಕೆಲಸ ಹಚ್ಚಲ್ರಿ ಯಜಮಾನ್ರಿಗೆ. ನಾನು ಮತ್ತೆ ಈಗೇನು ಮಾಡ್ತೀರಿ, ಎರಡು ಹಾಸಿಗೆ ಅದಾವ, ಅವ್ನು ಹಿಂಡಾಕಿ ಈಗ ಇಬ್ಬರು ನೋಡ್ರಿ ಮಗಳಿಗೂ ಕರ್ಕೊತಾರೆ ಈ ಸದ್ಯಕ್ಕೆ ನೋಡ್ರಿ. ಆಕಿ ಬರತ್ತನ ಹೇಳಿದ್ನೆಲ್ಲ ವೇಟ್ ಮಾಡತ್ತಾರ ಅಂತೇಳಿ. ದಬ ದಬ ಎತ್ತಿ ಬಡಂಗಿಲ್ರಿ, ಯಾಕಂದ್ರೆ ಇದನ್ನೆಲ್ಲ ಇಲ್ಲಲ್ಲ ಮ್ಯಾಗ ಮಳೆಗೆ ಐತಿ ಅದಕ್ಕಂತೇಳಿ. ಅವ್ವ ಮತ್ತೆ ದಾರ ಕಟ್ ಮಾಡ್ಕೊಂಡು ಮತ್ತೆ ಬಿದ್ದು ಮುಂದಕ್ಕೆ ಭಾಳ ಹೊತ್ತು ಜಗಬಿಡದ ದಾರ ಸುದ್ದಿಲ್ಲದು. ಇವತ್ತೊಂದು ದಾರ ತರಮ್ ನಿಂದ್ರಿ ಪಪ್ಪನಿಗೆ ಇಡ್ಕೊ ಮುಂದೆ ಜಿಗಿ ಇಲ್ಲದು ಅದೆಲ್ಲ ಬಿಟ್ಟು ಬಂದೇವಲ್ಲ ಹರಸಿ. ನೀವ ಅಮ್ಮ ಮೊಮ್ಮಕ್ಳು ಹಿಡ್ಕೊಂಡಿದ್ರಲ್ಲ. ನಿನ್ ಮ್ಯಾಗ ಅವರು ಅವ್ರ ಮ್ಯಾಗ ನೀವು ಶನ ಇದ್ರಿ, ನಾವು ಅದ್ರಾಗ ಇದ್ದಿಲ್ರಿ. ನಾವು ಹುಡುಗರು ಜವಾಬ್ದಾರಿ ತಗೊಂಡಿದ್ವಿ ಮನ್ಸರು. ಏ ಮಾಡ್ಬೇಡ ನೀನ್ ಸ್ನೇಹ, ಮೈ ಎಲ್ಲ ಚುಟ ಚುಟ ಅನ್ನೋದು ಹೊಲಸಿರ್ತದೆ ಎಲ್ಲ ಉಚ್ಚಿದ ಘಾಟ. ಇವ್ರು ಅದಾರಲ್ಲ ನಮ್ಮ ಮನೆಯವ್ರು. ಏ ಹಂಗ ಒಕ್ಕಟ್ಬಾರ್ದು ಮವ್ವ, ಹೊಲಸು ಅದಾವ ಇಲ್ಲದು ಹಂಗ್ಯಾಕ್ರಿ ಸುಮ್ಮನೆ. ನಾನು ಹಿಂಗ ಬ್ಲ್ಯಾಂಕೆಟ್ ಹಿಂಗ ತುಳಿದು ಹಿಂಗೆ ನೀರು ಜಾನಿಸ್ತಿದ್ದೀನಿ ರೀ. ಲಾಸ್ಟಿಗೆ ನೀರು ಸ್ವಚ್ಛ ಬರ್ತಾವ ನೋಡ್ರಿ, ಅಲ್ಲಿವರೆಗೂ ತೊಳೆಯೋದದು ನಂಗೆ ಕಾಲಾಗ ತುಳಿದು ನೀರು ಚೆಲ್ಲೋದು. ನೀರು ಸ್ವಚ್ಛ ಆದ್ಮ್ಯಾಗ ಅದು ತಾನೇ ಸ್ವಚ್ಛಗೆದ ಅಂತ ತಿಳ್ಕೊಂಡು ಹಿಂಗೆ ಜಾನಿಸಿ ಅದು ಹಂಗೆ ಇಟ್ಬಿಡ್ತಿದ್ದೀನಿ ರೀ ಬುಟ್ಟಿ. ಆ ನೀರೇ ತಾನೇ ಎಲ್ಲ ನೀರು ಹೋಗಿ ಹಾಳುವಾಗ್ಬಿಡ್ತಿತ್ತು ಬ್ಲ್ಯಾಂಕೆಟ, ಅವಾಗ ಒಣಾಗ್ತಿದ್ವಿ. ಈಗ ಅಲ್ಲಿ ಮಾಡೋದಿರಲಿ, ಈಗ ನೀರು ಇಲ್ಲಿಗೆ ಬಂದು ನೋಡ್ರಿ. ಹಾಂ ನೋಡ್ರಿ ಇಲ್ಲಿಗೆ ಬಂದು ಹಿಂಗೆ ಸೀದ ಸೈಯಂತ ಅಲ್ಲಿ ಹೋಗ್ಕೋವೀಗ ಆ ಮೂರಿಗೆ. ಹಿಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಾಷ್ಟ ಮಾಡಬೇಕು, ಉಪ್ಪಿಟ್ಟು ಮಾಡಬೇಕಾ? ಈಗ ಅವ್ರು ಹಸ್ಗೆ ಹಿಂದೆ ಹಾಕಿದ ಮ್ಯಾಗ ನೀರು ಗಿಟ್ಟೈತೆ ರೀ ಸದ್ಯಕ್ಕೆ ಮೈ ತಕೊಳಕ್ಕೆ. ನಂದು ಪೂಜೆ ಗೀಜೆ ಎಲ್ಲ ಆಗೈತಿ, ಕಾಯಿಪಲ್ಲೆ ಅದೆಲ್ಲ ಸೋಸಿ ಎಲ್ಲ ಇಟ್ಟಿನಿ. ಈಗ ಅವ್ರಿಗೆ ನಾಷ್ಟ ಮಾಡಿಕೊಡ್ಬೇಕಲ್ಲ, ಈಗ 10 ಗಂಟೆ ಟೈಮ್ ಆಗೈತಿ. ಉಪ್ಪಿಟ್ಟು ಮಾಡ್ತೀನಿ, ಅದು ಆರಿದ್ರೆ ಚಲೋ ಅನಿಸಲ್ಲ. ಅವ್ರು ಯಾವಾಗ ಮೈ ತಕೊಂಡು ಕೂತಾರೆ ನೋಡಿರಿ, ಪಿಲ್ಲಂದು ನಂದು ಆಲ್ರೆಡಿ ಜಳಕಾಗೈತಿ. ಅವರಿಬ್ಬರು ಅಪ್ಪ ಮಗಳು ಜಳಕಾದ್ಮ್ಯಾಗ ಈಗ ನಾಷ್ಟ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ಯಾಕದೀನಿ ರೀ. ಹಾಗಾಗಿ ಅದೇ ನಾನು ಟೈಮ್ ಭಾಳ ತಗಿಡಂಗಿಲ್ಲ ರೀ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ಲಾಗ್ದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.